ರಾಮಚಂದ್ರ ಅವರನ್ನು ಸೇರಿಸಿ ಒಂದು ಸಂದರ್ಶನ ಮಾಡಿ ಅದಕ್ಕೊಂದು ಮುಹೂರ್ತ ಕೊಡಿ ಅಂತ ಕೇಳಿದೆ ಇದು ಹೆಂಗೆ ಅಂತ ಹೇಳಿದ್ರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ನೀವೇ ಏನು ಸಂದರ್ಶನ ಮಾಡಬೇಕು ಗುರು ಶಿಷ್ಯರ ಸಮಾಗಮ ಕೇಳ ಓಕೆ ಗುರು ಶಿಷ್ಯನ ಒಟ್ಟು ಕೂಡಿಸಿ ನೀವು ಪ್ರಶ್ನೆಗಳು ಹಾಕಿ ಪ್ರಶ್ನೆಗಳು ಪ್ರಶ್ನೆಗಳಾಕಲಿ ನಾನು ಹಾಕೋದಾಗಲಿ ಏನಾಗಲಿ ನೀವು ಅದು ಚೆನ್ನಾಗೇ ಇದೆ ಒಂಥರ ಯಾರೂ ಮಾಡಿಲ್ಲ ಒಳ್ಳೆ ನೀವು ಒಂದು ಇದು ಕೊಟ್ಟಿದ್ದೀರಾ ತಮ್ಮ ಒಂದು ಭೇಟಿ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಗುರು ಶಿಷ್ಯರ ಮನಸ್ಸು ಬಿಚ್ಚು ಮಾತಾಡೋಕ್ಕಾಗತ್ತೆ ನೋಡೋಣ ಪ್ರಯತ್ನ ಪಡ್ತೀವಿ ಇದು ಓನ್ಲಿ ಪರಮ್ ಕೆನ್ ಡೂ ಇಟ್ ಸರ್ ಅಮೇಝರ್ ಸಿಕ್ಸ್ಟಿ ನೈನ್ ಅಂತ ಅವ್ರದ್ದು ಡಿ ಹೆಸರು ಬರ್ತದೆ ಭಾರ್ಗವ ಅವರು ಈಗಿರುವ ಡೈರೆಕ್ಟರ್ಗಳಲ್ಲಿ ಅತ್ಯಂತ ಪ್ರಬುದ್ಧರು ಯು ಆರ್ ಯೂನಿವರ್ಸಿಟಿ ಫಾರ್ ಡೈರೆಕ್ಟರ್ ವಿತ್ ಓಷನ್ ಆಫ್ ನಾಲೆಡ್ಜ್ ದಿಸ್ ಡಿಸರ್ವ್ಸ್ ಟು ಬಿ ಡಾಕ್ಯುಮೆಂಟೆಡ್ ಪ್ಲೀಸ್ ಶೇರ್ ಆಲ್ ಯರ್ ನಾಲೆಡ್ಜ್ ಅಬೌಟ್ ಫಿಲಮ್ಸ್ ಇನ್ ಡಿಟೇಲ್ ಫಿಲ್ಮ್ ಮೇಕಿಂಗ್ ಬಗ್ಗೆ ಕೇಳ್ತಿದ್ದಾರೆ ತಮ್ಮ ಹೆಚ್ಚು ಕಮ್ಮಿ ನಾನು ಎಂಬತ್ತು ಎಪಿಸೋಡ್ ನೋಡಿದ್ರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಮೇಕಿಂಗ್ ಹೇಗೆ ಏನಿದೆ ಅನ್ನೋದು ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಬಟ್ ಇದು ನೀವು ಹೇಳಿದ್ ಮಾಡಬೇಕು ಅಂದರೆ ತುಂಬ ಡೀಟೇಲ್ ಆಗುತ್ತೆ ತಮ್ಮ ತುಂಬ ಕಷ್ಟ ಆಗುತ್ತೆ ಇದು ಬಟ್ ಮಾಡಬೇಕು ಅಂತ ಹೇಳಿದ್ರೆ ಯಾರು ಮುಂದುವರೆದು ಬಂದು ಮಾಡ್ತೀನಿ ಅಂತ ಹೇಳಿದ್ರೆ ಇವು ಹೇಳಬಲ್ಲೆ ನಾನು ಸಿನಿಮಾ ಹುಟ್ಟಿದಂಗಿಂದ ಹೇಗೆ ಸಿನಿಮಾ ಹುಟ್ಟಿತು ಇವತ್ತಿನ ದಿವಸ ಸಿನಿಮಾ ಏನಿದೆ ಅದರ ಮಾರ್ಪಾಟುಗಳೇನು ಆಮೇಲೆ ಏನು ಟೈಪ್ ಆಫ್ ಫಿಲಮ್ಸ್ ಬಂತು ಫಿಲಮ್ಸ್ ಅಂದರೆ ಈ ಥರ ಅಲ್ಲ ಗೇಜ್ ಆಫ್ ದಿ ಫಿಲಮು ಏಯ್ಟಿ ಏಯ್ಟ್ ಎಮ್ ಎಮ್ ಸಿಕ್ಸ್ಟೀನ್ ಎಮ್ ಎಮ್ ತರ್ಟಿ ಫೈವ್ ಎಮ್ ಎಮ್ ಸಿಗಾ ಸ್ಕೋಪ್ ಆಮೇಲೆ ಈ ಥರ ಪ್ಯಾನಾ ವಿಷನ್ನು ಸೆವೆಂಟಿ ಎಮ್ ಎಮ್ಮು ಸಿನಿರಮ ಸರ್ಕಾರಮ ಇದೆಲ್ಲ ಇಷ್ಟು ವೆರೈಟಿಗಳಿದೆ ಸೊ ಈ ವೆರೈಟಿಗಳೆಲ್ಲನೂ ಕೂಡ ಹೇಳ್ಬೋದು ಅದು ಸ್ವಲ್ಪ ಸ್ವಲ್ಪ ನಾವು ಒಂದಿಷ್ಟು ಎಕ್ಸಸೈಸ್ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಆಮೇಲೆ ಸೌಂಡ್ ಟ್ರ್ಯಾಕ್ಗಳು ಮೊದಲು ಏನು ಮಾಡ್ತಿದ್ದು ಅಂದರೆ ಸೈಲೆಂಟಾಗಿ ಬಂತು ಸೈಲೆಂಟ್ ಮೂವಿಯಿಂದ ಬಂದಿದ್ದೇನೆ ಅದು ಸೈಲೆಂಟ್ ಮೂವಿ ಇದ್ದಿದ್ದು ಎರಡು ಟ್ರ್ಯಾಕಲ್ಲಿ ರೆಕಾರ್ಡಿಂಗ್ ಬಂತು ಸೊ ಒಂದು ಹಾಡು ಏನಾದ್ರು ಹೇಳ್ತು ಅಂದರೆ ವಾದ್ಯವೃಂದ ಒಂದು ಕಡೆ ಹಾಡೋರು ಒಂದು ಕಡೆ ಇರ್ತಿತ್ತು ಅಕಸ್ಮಾತ್ ಯಾರು ತಪ್ಪು ಮಾಡಿದ್ರು ಕೂಡ ಮೊದಲಿಂದ ಹಾಡಬೇಕಾಗಿತ್ತು ನಂತರ ಏನಾಗೋಯಿತು ಫೋರ್ ಟ್ರ್ಯಾಕು ಏಟ್ ಟ್ರ್ಯಾಕು ಸಿಕ್ಸ್ಟೀನ್ ಟ್ರ್ಯಾಕು ಇವತ್ತಿನ ಸಹ ಎಲ್ಲಾಗಿದೆ ಅಂತ ಹೇಳಿದ್ರೆ ಒಂದು ಪದ ಏನಾದರೂ ತಪ್ಪಿದೆ ಅಂತ ಹೇಳಿದ್ರೆ ಪಂಚಿನ್ ಪಂಚ್ ಔಟ್ ಕೊಟ್ಬಿಟ್ರೆ ಆ ಪದಕ್ಕೆ ಕರೆಕ್ಟಾಗಿ ರಾಗ ಸಂಯೋಜನೆಯಲ್ಲಿ ಕರೆಕ್ಟಾಗಿ ರಾಗದಲ್ಲಿ ಅಂದರೆ ಆ ಪದ ಬಂದು ಅದರಲ್ಲಿ ಕೂತ್ಕೊತೆ ಇದು ಪಂಚಿನ್ ಅಂಡ್ ಪಂಚೌಟ್ ಪಂಚಿನ್ ಮುಂಚೆ ರೆಕಾರ್ಡಿಂಗ್ ಓಪನ್ ಆಗುತ್ತೆ ಪಂಚೌಟ್ ಹಾಕ್ತೀನಿ ಕ್ಲೋಸ್ ಆಗ್ಬಿಡುತ್ತೆ ಸೊ ಈ ಥರದಲ್ಲಿ ಹಲವಾರು ಸೌಂಡಲ್ಲಿ ಏನು ಬಂದಿದೆ ಸೌಂಡ್ ಯಾವ್ಯಾವ ಥರ ಬಂದಿದೆ ರೆಕಾರ್ಡಿಂಗು ರೀ ರೆಕಾರ್ಡಿಂಗು ಸೊ ಇವೆಲ್ಲ ಸವಿಸ್ತಾರವಾಗಿ ಹೇಳಬೇಕು ಅಂದರೆ ತುಂಬ ಎಪಿಸೋಡ್ ಇಡೀ ಜಿ ಸಿ ಶೇಖರ್ ಅವ್ರು ಕೇಳಿದ್ದಾರೆ ಭಾರ್ಗವ ಸರ್ ನನ್ನನ್ನು ಬಹಳ ದಿನಗಳಿಂದ ಕಾಡುತ್ತಿರುವ ಪ್ರಶ್ನೆಗೆ ಉತ್ತರ ನೀಡುತ್ತೀರಿ ಎಂದು ನಂಬಿದ್ದೇನೆ ನಿಮ್ಮ ನಿರ್ದೇಶಕ ಗುರುಗಳಾದ ಸಿದ್ದಲಿಂಗಯ್ಯ ಅವರು ಪ್ರಾರಂಭದಲ್ಲಿ ತೆಗೆದ ಎಲ್ಲಾ ಚಿತ್ರಗಳು ಡಾಕ್ಟರ್ ರಾಜ್ಕುಮಾರ್ ನಾಯಕತ್ವದೇ ಆಗಿದೆ ಅವರ ಚಿತ್ರಗಳಲ್ಲಿ ಅಂದಿನ ಬಹುತೇಕ ಎಲ್ಲಾ ನಟರು ನಟಿಸಿದ್ದಾರೆ ಅಂದು ನರಸಿಂಹರಾಜು ಡಾಕ್ಟರ್ ರಾಜ್ ಜೋಡಿ ಅತ್ಯಂತ ಜನಪ್ರಿಯವಾಗಿದ್ದರೂ ಸಿದ್ಧಲಿಂಗಯ್ಯನವರು ತಮ್ಮ ನಿರ್ದೇಶನದ ಒಂದು ಚಿತ್ರಗಳಲ್ಲೂ ಕೂಡ ನರಸಿಂಹರಾಜ್ ಅವರಿಗೆ ಅವಕಾಶ ನೀಡಲಿಲ್ಲ ಅಂತ ನನಗನ್ಸುತ್ತೆ ಇದಕ್ಕೆ ಕಾರಣ ಖಂಡಿತ ಉತ್ತರಿಸಿ ಒಂದೇನ ಅಂತ ಹೇಳಿದ್ರೆ ಸಿದ್ಧಲಿಂಗಯ್ಯನವರು ವೃತ್ತಿ ಜೀವನ ಐ ಮೀನ್ ಡೈರೆಕ್ಷನ್ ಕಮೆಂಟ್ಸ್ ಮಾಡಿದಾಗಿಂದ ಹಿಡಿದು ಭೂತಯ್ಯನ ಮಗ ಅಯ್ಯೋವರೆಗೂ ನಾನೇನೇ ಸಹ ನಿರ್ದೇಶಕ ಸೊ ಯಾವಾಗಲೂ ಕೂಡ ನಾವು ಕತೆ ಮಾಡುವಾಗಲಿ ಏನು ಮಾಡುವಾಗಲಿ ನರಸಿಂಹರಾಜಣ್ಣ ಅವ್ರಿಗೆ ಆ ಪಾತ್ರಕ್ಕೆ ಸರಿಯಾಗಿ ಸಿಗ್ತಿರಲಿಲ್ಲ ಅವ್ರಿಗೆ ಬೇಕಾದ ಪಾತ್ರ ಸರಿಯಾಗಿ ಸಿಗ್ತಿರಲಿಲ್ಲ ಯಾಕೆಂದರೆ ನರಸಿಂಹರಾಜ್ ನೀವೇ ಹೇಳಿದರ ನರಸಿಂಹರಾಜು ಆಮೇಲೆ ರಾಜ್ಕುಮಾರ್ ಕಾಂಬಿನೇಷನ್ನೇ ಮಾತಾಡೋಲ್ಲ ಎಕ್ಸ್ಟ್ರಾರ್ನರಿ ಕಾಂಬಿನೇಷನ್ ಅಣ್ಣ ಅವರು ನರಸಿಂಹರಾಜಣ್ಣ ಸೊ ಅವು ಕತೆ ಪೂರ್ವಕವಾಗಿರಬೇಕು ಪಾತ್ರ ಇರಬೇಕು ಸೊ ಅದಕ್ಕೋಸ್ಕರ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಅವರು ಕೂಡ ಯಾವಾಗಲೂ ಏನಾಗುತ್ತೆ ಅಂದರೆ ನಮ್ಮ ಮಖ ನಾವು ಹಾಕ್ತಾಯಿರ್ತೀವಿ ಹಾಕ್ತಾ ಹಾಕ್ತಾಯಿರ್ತೀವಿ ಯಾವಾಗ ಒಂದು ರೀತಿ ಏನಾಗುತ್ತೆ ಅಂದರೆ ಒಂದು ಕೆಲವು ಸತಿ ನಮಗೆ ಬೇಜಾರಾಗುತ್ತೋ ಅಥವಾ ಕೆಲವರು ನಿರ್ಮಾಪಕ ನಿರ್ದೇಶಕರು ಇವರು ಬೇಕು ಬೇಡ ಅನ್ನೋದು ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅವತ್ತೊಂದು ದಿವಸಕ್ಕೆ ಯಾರೂ ಕೂಡ ಬೇಕು ಬೇಡ ಅಂತ ಹೇಳ್ತಿರಲಿಲ್ಲ ಇಲ್ಲ ನಿರ್ದೇಶಕ ಬೇಕು ಅನ್ನಬೇಕು ಇಲ್ಲ ನಿರ್ಮಾಪಕ ಬೇಕು ಅಂತ ಹೇಳ್ಬೋದು ಇನ್ಮಿಕ್ದವ್ರು ಯಾರೂ ಇವ್ರು ಹಾಕಿ ಅವ್ರನ್ನ ಹಾಕಿ ಅಂತ ಯಾರು ಹೇಳ್ತಾ ಇರಲಿಲ್ಲ ಸೊ ಆ ಥರದಲ್ಲಿ ಆ ಥರದ ಪ್ರಮೇಯನೇ ಪ್ರಸಂಗನೇ ಬರಲಿಲ್ಲ ಆ್ಯಂಡ್ ಮೋರ್ ಅವರು ಅವತ್ತೊಂದು ದಿವಸಕ್ಕೆ ಕಾಮಿಡಿಯಾಗಿ ಬಡ್ಡಿಂಗ್ ಸ್ಟಾರ್ ದ್ವಾರ್ಕೀಶ್ ಬಂದ ಆ ದ್ವಾರಕೀಶ್ ಬಂದ ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ಮೇಯರ್ ಮುತ್ತಣ್ಣ ದ್ವಾರ್ಕೀಶ್ ಪ್ರೊಡ್ಯೂಸರು ಸೊ ಆ ಥರ ಕೆಲವು ಹಲವಾರು ಚಿತ್ರ ಕಾಂಬಿನೇಷನ್ ಬಾಳು ಬೆಳಗಿತ ಆಗಲಿ ಇನ್ನು ಮಿಕ್ಕಿದ್ದಾಗಲಿ ಬಂಗಾರದ ಮನುಷ್ಯ ಆಗಲಿ ಇದೆಲ್ಲ ಕೂಡ ದ್ವಾರ್ಕಿಶ್ನೆ ಕಾಮಿಡಿಯಾಗಿ ಹಾಕ್ಕೊಂಡು ಬಂದರೆ ಹೊರತು ನರಸಿಂಹರಾಜ ಅಣ್ಣನ ಜೊತೆ ಹಾಕಬಾರ್ದು ಅಂತ ಏನೂ ಇಲ್ಲ ಬಟ್ ನನಗೆ ನರಸಿಂಹರಾಜ ಮೇಲೆ ಅಪಾರ ಗೌರವ ಇತ್ತು ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ನನಗೊಂದು ಆಸೆ ಇತ್ತು ನರಸಿಂಹರಾಜಣ್ಣನ ಹೋಗಿ ಕೇಳಿದೆ ನಾನು ನನ್ನ ಪಿಕ್ಚರಲ್ಲಿ ನೀವು ಪಾರ್ಟ್ ಮಾಡಬೇಕು ಡೈರೆಕ್ಷನ್ ಅಂತ ಮಾಡ್ತೀನಿ ಅಂತ ನನ್ಕಂಡೆ ತುಂಬ ಇಷ್ಟ ಅಣ್ಣ ಅವ್ರಿಗೆ ನರಸಿಂಹರಾಜಣ್ಣ ಅಂತಲೇ ಕರಿತಾಯಿದ್ದೆ ನಾವು ಸೊ ನನ್ನ ಅಸಾಧ್ಯ ಹೇಳಿದಲ್ಲಿ ನಾನು ದ್ವಾರಕೀಶ್ ಆ್ಯಂಡ್ ನರಸಿಂಹರಾಜಣ್ಣ ಇಬ್ಬರು ಕಾಮಿಡಿಯವರು ಸೊ ಇಬ್ಬರನ್ನೂ ಸೇರಿಸಿ ಪಾತ್ರ ಹಾಕಿದೆ ಇಬ್ಬರು ಏನಂದ್ರೆ ಕಳ್ಳ ಸನ್ಯಾಸಿಗಳು ಕಳ್ಳ ಸನ್ಯಾಸಿಗಳು ಆಮೇಲೆ ಒಂದು ಕವಾಲಿ ಥರ ಹಾಡು ಇಬ್ಬರು ನರಸಿಂಹರಾಜಣ್ಣನಿಗೂ ದ್ವಾರ್ಕೀಶ್ಗೂ ಇಬ್ಬರು ಹಾಡು ಯಾರ ಜೊತೆ ಎಂಟು ಜನ ಹುಡುಗಿರ ಜೊತೆ ಎಷ್ಟು ಮಜವಾಗಿದೆ ಅದು ಅಂತ ನರಸಿಂಹರಾಜಣ್ಣ ಅದು ಅವ್ರ ಪಾರ್ಟು ಇದು ಆಮೇಲೆ ಆ ಹುಡುಗಿರ ಜೊತೆ ಹೊರಳಾಡೋದು ಮಾಡೋದು ಮೇಲೆ ಬಿದ್ದು ಗುದ್ದಾಡ್ಕೊಳ್ಳೋದು ಭಾಳ ಮಜಾ ಇತ್ತು ಸೊ ಈ ನೀವು ಕೇಳಿದ ಪ್ರಶ್ನೆಗೆ ನಮ್ಮ ಗುರುಗಳ್ದು ಹಾಕ್ಕೊಳ್ದೆ ಇದ್ರು ಕೂಡ ಅವ್ರ ಶಿಷ್ಯ ಹಾಕ್ಕೊಂಡಿದ್ದಾನೆ ನೋವಾ ಕಿಂಗ್ ಅಂತ ಅರಸರು ಸಿನಿಮಾ ಇಂಡಸ್ಟ್ರಿ ನೆಪೋಟಿಸಮ್ ಬಗ್ಗೆ ಹೇಳಿ ಸರ್ ಆಗಲೂ ಇತ್ತು ಈಗಲೂ ಇದೆ ಅಂತ ನನಗನ್ಸುತ್ತೆ ನೆಪೋಟಿಸಮ್ ಅಂತ ಆ ಪದ ಸವಿಸ್ತಾರವಾಗಿ ನಾನು ಉತ್ತರ ಕೊಡಲಾರೆ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಎಲ್ಲಿ ಹೋದರೂ ಕೂಡ ಇವ್ರು ಬೇಕೋ ಅವ್ರು ಬೇಕೋ ಇವ್ರು ಬೇಡ ಅವ್ರು ಬೇಡ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಗುಂಪುಗಾರಿಕೆ ಮಾಡಿದ್ದಾರೆ ಅಂತ ಅನ್ಕೋಬೇಡಿ ಅದು ಗುಂಪುಗಾರಿಕೆ ಅಲ್ಲವೇ ಅಲ್ಲ ಅದು ಒಂದು ಚಿತ್ರಕ್ಕೆ ಇವ್ರು ಬೇಕು ಅಂದರೆ ಅವ್ರು ತೊಗೋತೀವಿ ಇವ್ರು ಬೇಡ ಅಂದರೆ ಅವ್ರು ತೊಗೋತಾರೆ ಅಥವಾ ನನ್ನ ಬೇಡ ಅಂತ ಹೇಳಿದ್ರೆ ಬೇಡ ಬೇಡ ಅಂತಾರೆ ಈಗ ಇಷ್ಟೇ ಯಾಕೆ ನನ್ನೇ ಕೂಡ ಒಂದು ಚಿ ಇದನ್ನೇ ಬೇಡ ಅಂತ ಹೇಳ್ಬಿಟ್ರು ನಮ್ಮ ಗುರುಗಳು ಸಿದ್ಧಲಿಂಗಾಯ್ಯನವ್ರ ಹತ್ರ ಎಲ್ಲನೂ ಭಾರ್ಗವನ್ನೇ ಮಾಡ್ತಾರೆ ಅದರಿಂದ ಬೇಡ ಭಾರ್ಗವನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು ನಮ್ಮ ಗುರುಗಳು ಕೇಳ್ಕೊಂಬಿಟ್ರು ನನ್ನ ಅವಾಯ್ಡ್ ಮಾಡಿಬಿಟ್ರು ಅವ್ರು ಅವಾಯ್ಡ್ ಮಾಡಿ ಒಂದು ಪಿಚ್ಚರ್ ಏನೋ ಶುರು ಮಾಡಿದ್ರ ಇಲ್ಲ ಅವ್ರು ಅವಾಯ್ಡ್ ಮಾಡಿ ಮಾಡಿದ್ರು ನನ್ನ ಬೇರೆ ಕಡೆ ಕಳಿಸಿದ್ರು ನಾನು ಹೋಗೋಕೆ ತಯಾರಿರಲಿಲ್ಲ ಯಾಕೆಂದರೆ ನಾನು ಇದುವರೆಗೂ ನಮ್ಮ ಗುಡ್ಗಳಿಗೆ ಸಿದ್ಲಿಂಗ್ನ ಜೊತೆ ಕೆಲಸ ಮಾಡಿರೋದು ನಮ್ಮ ಚಿಕ್ಕಪ್ಪ ನನಗೆ ಅಕ್ಷರ ಕಲಿಸಿದ್ರು ಕೂಡ ಇವತ್ತು ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇಲ್ಲ ನಾನು ಇಲ್ಲಿ ಮಾಡಿದ್ರೆ ಎಲ್ಲಿ ನನಗೆ ರೆಗ್ಯುಲರ್ ಚೈನ್ ಕಟ್ ಆಗಿಬಿಡುತ್ತೋ ಅಥವಾ ಏನು ಈ ಗುಂಪುಗಾರಿಕೆ ಮಾಡಿಬಿಟ್ಟೆ ನಾನೇನು ಅವ್ರು ಕಳಿಸ್ಬಿಡ್ತಾರಾ ಅನ್ನೋದು ಮನಸ್ಸಲ್ಲಿ ಬಂತು ನೆಪೋಟಿಸಮ್ ಸೊ ಅದಕ್ಕೋಸ್ಕರ ನಾನು ಬರಲ್ ನಾನು ಮಾಡಲ್ಲ ವರ್ಕ್ ಮಾಡಲ್ಲ ಅಂದ್ಬಿಟ್ಟು ಕೊನೆಗಳಿಗೆವರೆಗೂ ನಾನು ಮದ್ರಾಸ್ಗೆ ಹೋಗಲಿಲ್ಲ ಇಲ್ಲೇ ಇದ್ದೆ ಆವತ್ತು ದಿನಿಸೋಕ್ಕಲ್ಲಿ ಜಗಮೆಚ್ಚಿದ ಹುಡುಗ ಜಗಮೆಚ್ಚಿದ ಮಗ ಶೂಟಿಂಗು ನಾನು ಸೂಟ್ಗೆ ಸಮೇತ ಮನೇಲಿ ಇಳಿದ್ರೆ ಮನೇಲಿ ಇಳೀತಿದ್ದಂಗೆ ಗೊತ್ತಾಗ್ಬಿಟ್ಟಿದ್ದೆ ಬಾರ್ಗವ್ ಬೆಂಗಳೂರು ಬಿಟ್ಟು ಮದ್ರಾಸ್ಗೆ ಬಂದಿಯಾನೆ ಅಂತ ತಕ್ಷಣ ಈಗ ರಾಜ್ಕುಮಾರ್ ಅವ್ರಿಗೆ ಬಲಗೈ ಆಗಿದ್ದವರು ಗೋಪಾಲ್ ಅಂತ ಆತ್ಮಶಾಂತಿ ಗೋಪಾಲ್ ಅಂತ ರಾಜ್ಕುಮಾರ್ ಅವರ ಸಂಘಕ್ಕೆ ಮೊದಲು ಅಧ್ಯಕ್ಷರಾಗಿದ್ದವರು ಅವರು ನಂತರನೇ ಗೋವಿಂದ್ ಅವರೆಲ್ಲ ಬಂದಿತ್ತು ಅವರು ರಾಜ್ಕುಮಾರ್ ಕಟ್ಟ ಅಭಿಮಾನಿ ನಮ್ಮ ಗೋಪಾಲ್ ಅವರು ಅವರು ಆತ್ಮಶಾಂತಿ ಗೋಪಾಲ್ ಅಂತ ಆತ್ಮಶಾಂತಿ ಪತ್ರಿಕೆ ನಡೆಸ್ತಾ ಇದ್ದರು ಅದೇನು ಏನು ಗೊತ್ತಿಲ್ಲ ಸೊ ಅದು ಅವರು ಬಂದು ಆ ಅಣ್ಣವ್ರಿಗೆ ಬಹಳ ಬೇಕಾದವರು ಆದ್ದರಿಂದ ಸರಿ ಬಂದು ನನ್ನ ಪಿಚ್ಚರಿಗೆ ಬೇಕು ಅಂತಂದರೆ ನಾವು ಮಾಡಲ್ಲ ಅಂತ ಹೇಳಿದೆ ನಂಗೆ ಗೊತ್ತಿಲ್ಲ ನನಗೆ ಕತೆ ಗೊತ್ತಿಲ್ಲ ಸುಮ್ಮನೆ ಹೋಗ್ಬಿಟ್ಟು ನಂಗೆ ಇಷ್ಟ ಇಲ್ಲ ಕತೆ ಗೀತೆ ಎಲ್ಲ ತಿಳ್ಕೊಂಡ್ರೆ ಯಾರಾದ್ರು ಏನು ಕೇಳಿದ್ರೆ ಈ ಸೀನ್ ಯಾವಾಗ ಬರುತ್ತೆ ಏನು ಬಂತೆ ಕತೆ ಏನು ಅಂತ ಕೇಳಿದ್ರೆ ಅವೆಲ್ಲ ಗೊತ್ತಿದ್ರೆ ನಾವು ಕೆಲಸ ಮಾಡಬೇಕು ಇದಕ್ಕೆ ನಾನು ತಯಾರಿ ಇಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೆ ಇಲ್ಲ ಇಲ್ಲ ನೀ ಬಾಯಿ ಇವತ್ತು ನಾನು ಹೇಳಿದ್ದೀನಿ ಹಿಂದೆ ಎಪಿಸೋಡಲ್ಲಿ ಹೇಳಿದ್ದೀನಿ ಇಲ್ಲ ಸಾಂಗ್ ಇದೆ ನೀ ಸಾಂಗ್ ಹೊಸ ಇವತ್ತು ಕೆಲಸ ಮಾಡಿ ಇವತ್ತು ನಾಳೆ ಆಮೇಲೆ ನಿನ್ನ ಕತೆ ಹೇಳ್ತಾರೆ ಅಂತ ಸರಿ ಹೇಳ್ತಾರಲ್ಲ ಇನ್ನು ಯಾರೂ ಇಲ್ಲ ನಾನು ಚಿಕ್ಕಪ್ಪ ಅವ್ರ ತಾನೆ ಹೋಗಿ ಕೆಲಸ ಮಾಡಿದ್ರೆ ಆವತ್ತಿನ ಸಹ ನನಗೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಅವರು ಕೂತ್ಕೊಂಡು ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಕತೆ ಹೇಳ್ತಾರೆ ಇದು ನನಗೆ ನನ್ನ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ ದೊಡ್ಡ ಡೈರೆಕ್ಟ್ರ್ ಹುಣಸೂರು ಅವರು ಆಮೇಲೆ ಭಾವನಾರಾಯಣ ಅಂತ ದೊಡ್ಡ ಪ್ರೊಡ್ಯೂಸರು ಅವರಿಬ್ಬರು ಕೂತ್ಕೊಂಡು ಅವ್ರು ಚುಟ್ಟ ಸೇರ್ತಾರೆ ಇವರು ಸಿಗರೆಟ್ ಇದ್ದಾರೆ ನನಗೆ ಕತೆ ಹೇಳ್ತಾರೆ ನೋಡಿ ಇದು ನನ್ನ ಪುಣ್ಯ ಅಲ್ವಾ ಆಮೇಲೆ ತಿಳ್ಕೊಂಡೆ ಮಾಡಿದೆ ಕೆಲಸ ಮಾಡಿದೆ ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ಹೆಸರು ತೊಗೊಂಡೆ ಅದೆಲ್ಲ ಆಯಿತು ಆ ಯಾಕೆ ಹೇಳ್ತಿದ್ದೀನಿ ನಾನು ಓಡಿಸ್ಬಿಟ್ಟಿದ್ರಲ್ಲ ಇಲ್ಲಿ ಅಯ್ಯನಾಗೋಯ್ತು ಅಂದರೆ ರಾಜ್ಕುಮಾರ್ಗೆ ಬೌದ್ಧೂರ್ ದೂರ ಗಂಡುಲೇನೋ ಕೈ ಫ್ರ್ಯಾಕ್ಚರ್ ಆಗಿಬಿಟ್ಟು ಈ ಮಾಡಬೇಕಾದ ಸಿದ್ಧಲಿಂಗ ಅವ್ರ ಪಿಕ್ಚರ್ ಮುಂದೆ ಪೋಸ್ಟ್ಪೋನ್ ಆಗೋಯ್ತು ಹಾಸ್ಟಲ್ಲಿ ನನಗೆ ಈ ಪಿಕ್ಚರು ಮುಗಿದೋಯ್ತು ರಾಜ್ಕುಮಾರ್ ಮಾಡಿದ್ದೇನೆ ಆ ಪಿಕ್ಚರ್ ಮುಗಿದೋಯ್ತು ಪುನಃ ಸಿದ್ಧಲಿಂಗ ಅಯ್ಯನವ್ರಿಗೆ ಯಾರು ಅಸೋಸಿಯೇಟು ಪುನಃ ನನ್ನೇ ಕಳ್ಸಿದ್ರು ಸಿ ನಾವು ಕೆಲಸ ಅಚ್ಚಕಟ್ಟಾಗಿ ಮಾಡ್ತಿದ್ದರೆ ನಿಮ್ಮ ದಬ್ಬಿದ್ರು ಕೂಡ ನೀವು ನೀವು ಕರೆಕ್ಟಾಗಿದ್ದರೆ ನಿಮ್ಮನ್ನು ಒಳಗೆ ಕರ್ಕೋತ ನಿಮ್ಮ ಕೆಲಸ ಪುನಃ ನನಗೆ ಯಾವುದೇ ಕರೆದ್ರು ನನಗೆ ಅದೇ ಆತ್ಮಶಾಂತಿ ಗೋಪಾಲ್ ಅವರು ನೀನೆ ಯಾಕಪ್ಪ ಅದು ಹೋಗು ನೀನು ಅಲ್ಲ ನೀನು ಬೇಡ ಅಂದಿರಲ್ಲ ಏ ಅದೆಲ್ಲ ಬಿಡು ಆ ಪಿಕ್ಚರ್ ಮುಗಿದಾಯ್ತು ಈ ಪಿಚ್ಚರ್ ಅಂದರು ಮಾಡಿದೆ ಸಿ ಸೊ ಏನಾಯಿತು ಸೊ ಹೀಗೆ ಒಂದೊಂದು ಸತಿ ಒಂದೊಂದು ಥರ ಆಗುತ್ತೆ ಬಿಡುತ್ತೆ ಈ ಸಿನಿಮಾದಲ್ಲಿ ಇದು ಗುಂಪುಗಾರಿಕೆ ಅಂತ ನಾವು ತುಂಬ ತೊಗೊಂಡು ಮನಸ್ಸು ಕೆಡಿಸ್ಕೋಬಾರ್ದು ನಮ್ಮ ಹಣೆ ಬರ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಯಾವ ನೆಪೋಟಿಸಮು ಯಾವ ಗುಂಪು ಕಾರ್ಯನೋ ನಮ್ಮನ್ನು ತಳ್ಳಲ್ಲ ಸರ್ ರಾಮಕೃಷ್ಣ ಶಾಸ್ತ್ರಿ ಅವರು ಕೇಳಿದರೆ ಸರ್ ಪ್ಲೀಸ್ ಆಸ್ಕ್ ಭಾರ್ಗವ ಸರ್ ಅಬೌಟ್ ದಿ ಆಫ್ ಹಾಲಿವುಡ್ ಇನ್ ದಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವೆನ್ ದೇ ವಾಸ್ ನೋ ಡಿಜಿಟಲ್ ಮೀಡಿಯಾ ನಿಮ್ಮ ಸಮಯದಲ್ಲಿ ಹಾಲಿವುಡ್ನ ಇನ್ಫ್ಲುಯೆನ್ಸ್ ಹಾಲಿವುಡ್ ಇನ್ಫ್ಲುಯೆನ್ಸ್ ನಮ್ಮ ನಮ್ಮ ಭಾಷೆ ಮೇಲುಗಡೆ ಆಗಿದೆಯಾ ಅಂತ ನೀವು ಕೇಳ್ತೀರಾ ಒಂದೇನು ಅಂತ ಹೇಳಿದ್ರೆ ಹಾಲಿವುಡ್ ಸಿನಿಮಾ ಇನ್ಫ್ಲೂಯೆನ್ಸ್ ಖಂಡಿತ ಇದ್ದೇ ಇರುತ್ತೆ ಯಾಕೆಂದರೆ ಆ್ಯಕ್ಷನ್ಗಳಾಗಲಿ ಕೆಲವು ಕಥೆಗಳಾಗಲಿ ಎಲ್ಲವೆಲ್ಲ ಕೆಲವೆಲ್ಲ ಚೆನ್ನಾಗಿರುತ್ತೆ ಕೆಲವು ಮ್ಯೂಸಿಕ್ಗಳಾಗಲಿ ಕ್ಲಿಂಟಿ ಕ್ಲಿಂಟ್ ಈಸ್ಟ್ ವುಡ್ ಮಾಡಿರೋದಾಗಲಿ ಕೌ ಕೌಬಾಯಿ ಪಿಚ್ಚರ್ಗಳಾಗಲಿ ಬಹಳ ಕೌಬಾಯಿ ಪಿಚ್ಚರ್ಗಳು ಕೌಬಾಯ್ ಪಿಚ್ಚರ್ಗಳು ನಮ್ಮ ಸಂಸ್ಕೃತಿ ಅಲ್ಲ ಅದು ಅಲ್ಲಿಂದನೇ ಮಾಡ್ಕೊಂಡು ಬಂದಿದ್ದು ಕೌಬಾಯ್ ಸಂಸ್ಕೃತಿ ಆಮೇಲೆ ಜೇಮ್ಸ್ ಬಾಂಡ್ ಸೀರೀಸು ಆಮೇಲೆ ಬಂಗಾರ ಹುಡ್ಕೊಂಡು ಹೋಗೋದು ಈ ಇದೆಲ್ಲ ಹೇಳಿದ್ದೀನ ಇವೆಲ್ಲ ಈ ಅವತರ ನೀವು ಕನ್ನಡದಲ್ಲಿ ನೋಡ್ಬೋದು ಎಷ್ಟೋ ಇದು ಈ ಬಾಕ್ಸಿಂಗ್ ಫಾದರು ಬಾಕ್ಸಿಂಗು ಆಮೇಲೆ ಮಗ ಮಗ ಇರ್ತಾನೆ ಸೊ ಆ ಆ ಥರದ್ದು ಕತೆ ಅದು ಕೂಡ ಐತಿಂಗ್ ನಮ್ಮ ಶಂಕರ್ನಾಗೋ ಅವರೇನೋ ಆ ಥರ ಬೇಸ್ ಮಾಡಿ ಮಾಡಿದ್ದಾರೆ ಸೊ ಈ ಹಾಲಿವುಡ್ಡು ಸಿನಿಮಾ ಇದ್ದೇ ಇರುತ್ತೆ ಮ್ಯೂಸಿಕ್ ಬಹಳ ಚೆನ್ನಾಗಿ ಇದು ಮಾಡ್ತಾ ಇರುತ್ತೆ ಆಗಿನ ಕಾಲದಲ್ಲೆಲ್ಲ ಹಾಲಿವುಡ್ ಸಿನಿಮಾದಲ್ಲಿ ಮ್ಯೂಸಿಕ್ಗಳು ಚೆನ್ನಾಗಿರೋದು ಒಂದು ಹದಿನೈದು ಹತ್ತಾಡು ಹನ್ನೆರಡು ಆಡು ಅಂತ ಹೇಳ್ತು ಇದು ಸೌಂಡ್ ಆಫ್ ಮ್ಯೂಸಿಕ್ ಅನ್ನೋ ಚಿತ್ರದಲ್ಲಿ ಹಾಡುಗಳೇ ಇದು ಒಂದೇನು ಅಂತ ಹೇಳಿದ್ರೆ ಅದು ತುಂಬ ಚೆನ್ನಾಗಿ ಒಳ್ಳೆ ಇರೋ ಒಳ್ಳೇದು ಒಳ್ಳೆಯ ಕತೆ ಅದು ಆ ಕಥೆಯೂ ಕೂಡ ಬೇಸ್ ಮಾಡಿದ್ದಾರೆ ಸೌಂಡ್ ಆಫ್ ಮ್ಯೂಸಿಕ್ ಮಾಡಿದ್ದಾರೆ ಆಮೇಲೆ ಜೇಮ್ಸ್ ಪಾಂಡ್ ಮಾಡಿದ್ದಾರೆ ಜೇಮ್ಸ್ ಪಾಂಡ್ ಎಲ್ಲಿವರೆಗೆ ಅಂತ ಹೇಳಿದ್ರೆ ಜೇಮ್ಸ್ ಪಾಂಡ್ ಪಿಚ್ಚರ್ಗಳಲ್ಲಿ ಸೀನ್ ಕಾನರಿ ಅವರೆಲ್ಲ ಮಾಡ್ತಾಯಿದ್ರು ಅದು ಮಾಡ್ತಾಯಿದ್ದಾಗ ನಮ್ಮ ನಮಗೂ ಹೀಗೆ ಯಾರು ಈಗ ಕೇಳಿದಿರಲ್ಲ ಹಾಲಿವುಡ್ಡು ಈ ಥರ ಇನ್ಫ್ಲೂಯೆನ್ಸ್ ಆಗಿಲ್ವಾ ಅಂತ ನಮಗೂ ಆಸೆ ಆಯಿತು ನಮ್ಮ ಕ ನಮಗೆ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಯಾತಕ್ಕೋಸ್ಕರ ನಾವು ಈ ಥರದೊಂದು ಜೇಮ್ಸ್ ಪಾಂಡ್ ಪಿಕ್ಚರ್ ನಾವು ಮಾಡಬಾರ್ದು ನಮಗೆ ಅವತ್ತಿನ ದಿವಸ ಇದ್ದಿದ್ದ ಜೇಮ್ಸ್ ಪಾಂಡ್ ನಮ್ಮ ಕನ್ನಡದ ಬಾಂಡ್ ಅಣ್ಣ ರಾಜ್ಕುಮಾರ್ ಸರ್ ಸೊ ರಾಜ್ಕುಮಾರ್ನ ಹಾಕ್ಕೊಂಡು ಜೇಮ್ಸ್ ಪಾಂಡ್ ಇಷ್ಟು ವಿಚಾರ ಮಾಡ್ತಾರೆ ಕೆಲವರೆಲ್ಲ ಅಪಾಸೆಯೇ ಮಾಡ್ತಾರೆ ಮುನಿಯ ಈ ಪಿಚ್ಚರು ಆ ಪಿಚ್ಚರೆಲ್ಲ ಮಾಡೋರವರು ಪ್ಯಾಂಟ್ ಹಾಕೊಂಡು ಸ್ಟೈಲಾಗಿ ನಡೆಯೋಕ್ಕೆ ಬರುತ್ತಾ ಅಂತ ನಮ್ಮಲ್ಲಿ ಮಾಡ್ತಾರೋ ಬಿಡ್ತಾರೋ ಕುಚೋದ್ಯ ಜಾಸ್ತಿ ಆಗಲ್ಲ ಅನ್ನೋದು ಜಾಸ್ತಿ ಇವನ ಕೈಲಿ ಏನೂ ಆಗಲ್ಲ ಅನ್ನೋದು ಹೀಗೇ ಹೇಳೋದೇ ಜಾಸ್ತಿನೇ ಹೀಗೆ ಹೇಳ್ಕೊಂಡಿರ್ತಿದ್ರು ಒಂದು ಪಿಚ್ಚರ್ ಆಗಲಿಲ್ಲ ಜೇಮ್ಸ್ ಪಾಂಡ್ದು ಮೂರು ಜೇಮ್ಸ್ ಪಾಂಡ್ ಪಿಚ್ಚರ್ ಆಯಿತು ಮೂರು ಅದ್ಧೂರಿಯಾಗಿ ನಡೀತು ರಾಜ್ಕುಮಾರ್ ನಡೆಯೋ ಸ್ಟೈಲೇ ಬೇರೆ ಅವರು ಏನಂತ ಹೇಳಿದ್ರೆ ನಾನು ಹೇಳ್ತೀನಿ ಅಣ್ಣ ಅವರು ಯಾವ ಪಾತ್ರಕ್ಕೆ ಬೇಕು ಅಂದರೆ ಪರ್ಕಾಯಿ ಪ್ರವೇಶ ಮಾಡ್ತಾರೆ ಪ್ಯಾಂಟ್ ಹಾಕ್ಕೊಂಡು ಶೂ ಹಾಕ್ಕೊಂಡ್ರೆ ಅದು ಹೆಂಗೆ ಬೇಕೋ ನಡೀತಾರೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿದ್ದಾನೆ ಮಕ್ಕಳ ಜೊತೆ ಹೆಂಗೆ ಚಕ್ಕಂದ ಆಡಬೇಕು ಆ ಜೇಮ್ಸ್ ಪಾಂಡ್ ಸೀರಿಯಲ್ ಅದು ಇದೆ ಸೊ ಜೇಮ್ಸ್ ಪಾಂಡಲ್ಲಿ ಏನೇನಿತ್ತೋ ನಮ್ಮ ಕನ್ನಡ ಜನಕ್ಕೂ ಅಷ್ಟೇ ರಸಿಕತೆ ಜಿ ಇಲ್ಲೂ ಇದೆ ನಮ್ಮ ಜೇಮ್ಸ್ ಪಾಂಡ್ಗೂ ಇದೆ ಕಾರಣ ಏನೇನೋ ಇರುತ್ತೆ ನಮ್ಮ ಮೂಲ ಉದ್ದೇಶ ಮನೋರಂಜನೆ ಆ ಥರದ್ದೆಲ್ಲ ತೋರಿಸಿ ಒಂದಲ್ಲ ಎರಡಲ್ಲ ಮೂರು ಜೇಮ್ಸ್ ಪಾಂಡ್ ಪಿಚ್ಚರ್ ನಾವು ಮಾಡಿದ್ದೀವಿ ಆಮೇಲೆ ಇನ್ನೊಂದು ಕೌಬಾಯ್ ಪಿಕ್ಚರ್ ಕೂಡ ಮಾಡಿದ್ದೀವಿ ನಾವು ರಾಜ್ಕುಮಾರ್ ಆ್ಯಂಡ್ ರಾಜೇಶ್ ಇಟ್ಕೊಂಡು ಒಂದು ಕೌಬಾಯ್ ಪಿಚ್ಚರು ಅವರಿಬ್ಬರು ಅಣ್ಣ ತಂಬಂದರು ಆಮೇಲೆ ಗೊತ್ತಾಗುತ್ತೆ ಅಣ್ಣ ತಮ್ಮಂದರು ಅಂತ ಇವನು ಕೌಬಾಯಿ ಅಣ್ಣ ಅವರು ಏನೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟೋ ಏನೋ ಸೊ ಈ ಥರ ಅದು ಕೂಡ ತುಂಬ ಚೆನ್ನಾಗಿ ನಡೀತು ಸೊ ಈ ಥರ ಹಾಲಿವುಡ್ ಯಾವುದಿದ್ರು ಕೂಡ ಒಳ್ಳೆ ಕಥಾವಸ್ತು ಇದ್ದರೆ ಆ ಕಥಾವಸ್ತುವನ್ನ ತಗೊಂಡು ನಾವು ಅವತರಣಿಕೆ ಮಾಡೋದಾಗಲಿ ಅದನ್ನು ಮಾಡೋದು ತಪ್ಪೇನೂ ಇಲ್ಲ ನಾನೇನೇ ಒಂದು ಹಾಲಿವುಡ್ ಪಿಚ್ಚರು ಒಂದು ಪಿಚ್ಚರ್ ನೋಡಿದೆ ನಾನು ಭಾಳ ಚೆನ್ನಾಗಿತ್ತು ಅದು ಅದನ್ನು ಎಲ್ಲಿವರೆಗೂ ಮಾಡ್ತು ಅಂತ ಅದು ಗೊತ್ತಾಗಲೇ ಇಲ್ಲ ಅದನ್ನು ಗೊತ್ತಾಗದೇ ಇದ್ದಂಗೆ ಒಂದೇ ಗುರಿ ಮಾಡೋದು ಅಲ್ಲಿ ಏನು ಬರ್ತಾ ಇರ್ತಾರೆ ಕಳ್ಳರೆಲ್ಲ ಮೋಟ್ರ್ ಬೈಕಲ್ಲಿ ಬರ್ತಾಯಿರ್ತಾರೆ ಬೈಕರು ಬರೋದು ಅವರೇನೇ ಮೈ ಅವ್ರು ಬೇರೆ ಏನೂ ಇಲ್ಲ ನಮ್ಮಲ್ಲಿ ಏನು ಮಾಡೋದು ಎಲ್ಲ ಕನ್ನಡೀಕರಣ ಐದು ಎಷ್ಟು ಜನ ವಿಲನ್ಗಳಿರ್ತಾರೆ ಅವತ್ತಿನ ಸಹ ಎಂ ಪಿ ಶಂಕರ್ ಅವ್ರು ಎಲ್ಲರೂ ಸೇರಿಸ್ಕೊಟ್ರು ನನಗೆ ಒಂದೇ ಗುರಿಲಿ ಸೊ ಆ ಥರ ಅದನ್ನು ಮಾಡೋದು ಅಚ್ಚುಕಟ್ಟಾಗಿ ನಡೀತು ವಿಷ್ಣುವರ್ಧನ್ ಮಾದೇವಿ ಎಂ ಪಿ ಶಂಕರ್ ಪ್ರೊಡ್ಯೂಸ್ ಮಾಡಿದ್ರು ದೊಡ್ಡದು ಆ ಥರ ನಾನು ಮಾಡಿದ್ದೀನಿ ಆಮೇಲೆ ಎಷ್ಟೋ ಎಷ್ಟೋ ಪಿಕ್ಚರ್ಗಳನ್ನ ಒಂದೇ ನಾವು ಹಾಲಿವುಡ್ ಅಂತ ಅನ್ನಲಲ್ಲ ನಾ ಕೊರಿಯನ್ ಕೊರಿಯನ್ ಪಿಕ್ಚರ್ ಬೇಸ್ ಮಾಡ್ತೀವಿ ಬೇಕಷ್ಟು ಎಲ್ಲಿ ಸಬ್ಜೆಕ್ಟ್ ಚೆನ್ನಾಗಿರುತ್ತೆ ಸಬ್ಜೆಕ್ಟ್ ಮ್ಯಾಟ್ರ್ ಎಲ್ಲಿ ಚೆನ್ನಾಗಿರುತ್ತೆ ಅದನ್ನು ಬೇಸ್ ಮಾಡ್ತೀವಿ ಇವತ್ತು ಹಾಲಿವುಡ್ ಸಿನಿಮಾಗಳನ್ನ ನೋಡೇ ನಾವುಗಳು ಕೂಡ ಅದ್ಧೂರಿಯಾಗಿ ಖರ್ಚು ಮಾಡೋದು ಕಲ್ತ್ಕೊಂಡು ಅದರಿಂದನೇ ಇವತ್ತಿನ ಸಹ ನಮ್ಮ ಇವ್ರದ್ದು ಕೆ ಜಿ ಎಫ್ ಒನ್ ಬಂತು ಕೆ ಜಿ ಎಫ್ ಟೂ ಬರ್ತಾಯಿದೆ ಆಮೇಲೆ ನಮ್ಮ ಇವ್ರಿಗೂ ತೆಲುಗಲ್ಲಿ ಮಾತಾಡೋ ಹಾಗೆ ಇಲ್ಲ ಬಾಹುಬಲಿ ಒನ್ ಬಾಹುಬಲಿ ಟು ಇವೆಲ್ಲ ನಾವು ನೋಡಿ ನೋಡಿ ಅವ್ರನ್ನೆಲ್ಲ ನೋಡಿ ನೋಡಿ ಕಲ್ತ್ಕೊಂಡು ಇವತ್ತಿನ ದಿವಸ ನಾವು ನಮ್ಮ ಮಾರ್ಕೆಟ್ಟೆ ಅಲ್ಲಿಗೂ ಇದೆ ಇವತ್ತಿನ ಸಹ ಫುಲ್ ಗ್ಲೋಬಲ್ಗಿದೆ ನಮ್ಮ ಕನ್ನಡ ಮಾರ್ಕೆಟ್ ನಮ್ಮ ಜನಗಳೆಲ್ಲ ಅಲ್ಲಿದ್ದಾರೆ ಬೇರೆ ಜನಗಳು ನೋಡ್ತಾರೆ ನಮ್ಮ ಚಿತ್ರಗಳನ್ನ ಡಬ್ ಮಾಡಿಬಿಟ್ಟು ನೋಡ್ತಾರೆ ಫಾರ್ ಎಕ್ಸಾಂಪಲ್ ಸೊ ಆ ಥರ ಹಾಲಿವುಡ್ ಇನ್ಫ್ಲೂಯೆನ್ಸ್ ನಮಗೂ ಇದೆ ನಾವು ಕೂಡ ಗ್ಲೋಬಲಿ ನಮ್ಮ ಇನ್ಫ್ಲೂಯೆನ್ಸ್ ಇದ್ದಾರೆ ಕಡೆ ಪಾಂಡುರಂಗ ಅವರು ಹುಬ್ಬಳ್ಳಿಯಿಂದ ಭಾಗವರೇ ದಯವಿಟ್ಟು ಕಂದ ಚಿತ್ರರಂಗ ಕಂಡ ವಿಲನ್ ನಾಗಪ್ಪ ಅವ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ನಾಗಪ್ಪನವರು ನಾಟಕದಿಂದ ಬಂದವರು ಅವರು ನಾಟಕದವರು ಸೊ ನಾಟಕದಲ್ಲಿಂದ ಬಂದಿದ್ದರು ಅಂತ ಎಲ್ರಿಗೂ ಒಂದು ಆಸೆ ಇರುತ್ತೆ ನಾಟಕದವ್ರನ್ನ ಮುಂದೆ ತರಬೇಕು ಮುಂದೆ ತರಬೇಕು ಅಂತ ಆಮೇಲೆ ಅವರು ಅಣ್ಣ ಅವ್ರಿಗೆ ಬಹಳ 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 ಪ್ರೀತಿಯಾದ ಮನುಷ್ಯ ನಾಗಪ್ಪ ಸೊ ಏನಂತ ಹೇಳಿದ್ರೆ ನಾವು ನೋಡ್ತೀವಿ ಎಲ್ಲಿ ಪ್ರೀತಿ ಅಂಟ್ಕೊಂಡಿರುತ್ತೆ ಅಂತವ್ರನ್ನ ಹಾಕ್ಬಿಟ್ರೆ ನಮಗೆ ತೊಂದರೆ ಇಲ್ಲದೆ ನಮ್ಮ ಕೆಲಸ ನಡೆದೋಗುತ್ತೆ ಸೊ ನಾಗಪ್ಪ ಬಹಳ ಚೆನ್ನಾಗಿ ಪಾರ್ಟ್ ಮಾಡ್ತಾಯಿದ್ರು ವಿಲನ್ ಪಾರ್ಟ್ ಮಾಡ್ತಾಯಿದ್ರು ಬಹಳ ಪಿಚ್ಚರ್ಗಳಲ್ಲಿ ರಾಜ್ಕುಮಾರ್ ಜೊತೆ ವಿಲನ್ ಆಗಿ ಮಾಡಿದ್ದಾರೆ ನಾವು ಕೂಡ ನಾನು ಕೂಡ ಒಂದು ಎರಡು ಮೂರು ಪಿಚ್ಚರ್ ಅಸೋಸಿಯೇಟಾಗಿ ಮಾಡಿದಾಗ ನಾಗಪ್ಪನವ್ರನ್ನ ನೋಡಿದ್ದೀನಿ ಅವರು ನಾಗಪ್ಪನವ್ರಿಗೆ ಏನಾಗೋಯ್ತು ಅಂತ ಹೇಳಿದ್ರೆ ಅವರು ಒಳ್ಳೆ ತುಂಬ ಭೂಮಿ ಬರೋ ಟೈಮಲ್ಲಿ ಈ ವಜ್ರಮನೆ ಈ ಗಜ್ರಮನೆ ಐ ತಿಂಕ್ ಅವ್ರು ಯಾರೂ ಬಂದೇ ಇರಲಿಲ್ಲ ಆ ಪಿರೀಡಲ್ಲಿ ನಾಗಪ್ಪನವ್ರು ಬಂದರು ಸೊ ನಾಗಪ್ಪನವ್ರಿಗೆ ಒಂದು ರೀತಿ ಈ ಹಳ್ಳಿ ಗಿಳ್ಳಿ ಇದಕ್ಕೆ ಕರೆಕ್ಟಾಗಿ ಪಕ್ಕಾ ವಿಲನು ಗ್ರಾಮೀಣಕ್ಕೆ ಹಳ್ಳಿ ಸೊಗಡಿಗೆ ಬೇಕಾದವರು ಆ ಪಾತ್ರಗಳೆಲ್ಲ ಪ್ರಾರಂಭದಲ್ಲಿ ಸಿಕ್ತು ಮಿಂಚಿದ್ರು ನಾಗಪ್ಪಣ್ಣ ಕೊನೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ದೇವರು ತುಂಬ ಸುಖ ಸಂತೋಷನ ತುಂಬ ದೀರ್ಘಕಾಲ ಕೊಡೋದಿಲ್ಲ ಕಿತ್ಕೊಂಡ್ಬಿಡ್ತಾನೆ ಆ ಥರ ನಾಗಪ್ಪನಿಗೆ ಐ ಥಿಂಕ್ ಬೆಂಗಳೂರಿಂದನೇ ಏನೋ ಇದಕ್ಕೆ ಮೈಸೂರಿಗೂ ಎಲ್ಲೋ ಬರ್ತಾಯಿದ್ರು ಮೋಟ್ರ್ ಸೈಕಲಲ್ಲಿ ಬರ್ತಾಯಿದ್ರು ಮೋಟ್ರ್ ಸೈಕಲ್ ಬರ್ತಿರೋವಾಗ ಆ್ಯಕ್ಸಿಡೆಂಟಾಗಿ ಹೋಗ್ಬಿಟ್ರು ಸೊ ಈ ನಾಗಪ್ಪನವ್ರನ್ನ ನಾವು ಅವನ್ನ ಚೆನ್ನಾಗಿ ವರ್ಕ್ ಮಾಡಿದ್ವಲ್ಲ ನಾಗಪ್ಪನವ್ರು ನೋಡೋಕ್ಕೋಸ್ಕರ ನಾವುಗಳೆಲ್ಲನೂ ಕೂಡ ಬೆಂಗಳೂರಿಂದ ಅಲ್ಲಿಗೆ ಹೋಗಿ ಆ ಟೈಮಲ್ಲಿ ಏನು ಎಲ್ಲ ಆ್ಯಕ್ಸಿಡೆಂಟ್ ಆಗೋ ಪೋಸ್ಟ್ ಮಾಡ್ಬಿಟ್ಟು ಆ ಬಾಡಿನ ತೊಗೊಂಡು ಹೊಟ್ಟೋಗ್ತಾಯಿದ್ರು ರಸ್ತೆಯಲ್ಲಿ ಮಧ್ಯದಲ್ಲಿ ನಿಲ್ಲಿಸಿ ಐ ಥಿಂಕ್ ನಾನು ಸಿದ್ಧಲಿಂಗಣ್ಣ ಐ ತಿಂಗೆ ಅಣ್ಣವರು ಇದ್ದರು ಅಂತ ಕಾಣಿಸುತ್ತೆ ಅಣ್ಣವ್ರು ಇದ್ದರೂ ಗೊತ್ತಿಲ್ಲ ಇವರೆಲ್ಲ ನಾಗಪ್ಪನ ಕಳೆ ಬರ ನೋಡಿಬಿಟ್ಟು ನಾವು ಇಲ್ಲಿಗೆ ಬಂದು ಮುಂದೆ ಹೋಯ್ತದ್ದು ಸೊ ಇನ್ನೂ ಭಾಳ ದಿವಸ ಇರ್ತಿದ್ರು ನಾಗಪ್ಪನವರು ಈ ಅಪಘಾತ ಆಗದೇ ಇತ್ತು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ